ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮಾಡ್ತಾ ಇರೋವಂಥ ಅಡುಗೆ ಬಂದು ಎಗ್ ರೈಸ್ ಮಾಡ್ತೀವಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರಿಡಿಯಂಟ್ಸ್ ನೋಡ್ಕೊಡೋಣ ನಾನು ನಾನಿಲ್ಲಿ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಅಂಥದ್ದು ಒಂದು ಈರುಳ್ಳಿ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಕಾಲು ಟೀ ಸ್ಪೂನ್ ಶುಂಠಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಕಾಳುಮೆಣ್ಸು ಪೌಡ್ರು ಕಾಲು ಟೀ ಸ್ಪೂನು ನಾಲ್ಕು ಮೊಟ್ಟೆ ಇಷ್ಟು ತೊಗೊತಾ ಇದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ನಾನು ಒಂದು ಅರ್ಧ ಸೌಟಷ್ಟು ಅಥವಾ ಒಂದು ಎರಡು ಟೇ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಒಂದು ಕರ್ಬಾರ ನೆಸ್ಸಲನ್ನು ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಈಗ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬಾಡಿಸ್ಕೊಳವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತೀನಿ ಹಸಿ ಸ್ವಲ್ಪ ಆಗಲಿ ಅದಾದ ನಂತರ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲೇ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಫ್ರೈ ಆದಮೇಲೆ ರೈಸ್ ಹಾಕ್ಕೊತಾ ಇದ್ದೀನಿ ರೈಸ್ ಎಣ್ಣೆನಲ್ಲಿ ಸ್ವಲ್ಪ ಅದು ಇದಾಗಿ ಮಿಕ್ಸ್ ಆಗ್ತಾ ಇರಲಿ ಒಗ್ಗರಣೆ ಜೊತೆಗೆ ಅದಕ್ಕೀಗ ಪುಡಿಗಳನ್ನು ಹಾಕ್ಕೊಳನ ನಾನಿಲ್ಲಿ ಯಾವುದೇ ರೀತಿ ಸಾಸ್ ಉಪಯೋಗಿಸ್ತಾ ಇಲ್ಲ ನೀವು ಅಷ್ಟೇ ಆದಷ್ಟು ಕಡಿಮೆ ಸಾಸ್ ಉಪಯೋಗಿಸಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊತೀನಿ ಮಾಮೂಲಿ ನಮ್ಮ ಇಂಗ್ರೀಡಿಯೆಂಟ್ಸಲ್ಲೇ ನಾವೇನು ಉಪಯೋಗಿಸ್ತೀವೋ ಅದರಲ್ಲೇ ಟೇಸ್ಟಿಯಾಗಿ ಆಗುತ್ತೆ ಸಾಸ್ಗಳು ಉಪಯೋಗಿಸೋದು ಒಂದು ಚೈನಿ ಕ್ರಮ ಅದು ನಮ್ಮ ದೇಶದ ಕ್ರಮ ಮಾಮೂಲಿ ನಾವು ಪುಡಿಗಳನ್ನು ಉಪಯೋಗಿಸ್ ಮಾಡ್ಕೊಳೋದು ನೋಡಿ ಉಳ್ದಿರ್ತಕ್ಕಂಥ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಡೆದಿಟ್ಕೊಂಡಿರೋಂಥ ನಾಲ್ಕು ಮೊಟ್ಟೆ ಬಿಡ್ತಾಯಿದ್ದೀನಿ ಮೊಟ್ಟೆಗೆ ಕೈಯಾಡಿಸ್ತಾಯಿರಿ ಅರ್ಧ ಆದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಬೇಕು ಮೊಟ್ಟೆ ಸ್ವಲ್ಪ ಟೇಸ್ಟಿಯಾಗಿ ಆಗುತ್ತೆ ಅವಾಗ ನೋಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಿರುಕೊಂಡು ರೆಡಿ ಇಟ್ಕೊಳ್ಳೋಣ ಈಗ ನಾವೇನು ಆಗಲೇ ಅನ್ನ ಒಗ್ಗರಣೆನಲ್ಲಿ ರೆಡಿ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಮೊಟ್ಟೆ ಮೊದಲೇ ಹಾಕಿದ್ರೆ ತುಂಬ ಪುಡಿ ಆಗಿಬಿಡುತ್ತೆ ಕಾಣೋದೇ ಇಲ್ಲ ನೋಡಿ ಈಗ ಕೊತ್ತಮರಿ ಸೊಪ್ಪು ಹಾಕಿ ಫೈನಲ್ ಮಾಡೋಣ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಎಗ್ ರೈಸ್ ರೆಡಿ ಆಗುತ್ತೆ ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್